ಮುಂಬರುವ ಲೋಕಸಭಾ ಚುನಾವಣೆಯ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲು ಕಾಂಗ್ರೆಸ್ ವರಿಷ್ಠರು ಕರೆದಿರುವ ಸಭೆಯಲ್ಲಿ ಭಾಗವಹಿಸಲು ಕರ್ನಾಟಕದ ಸಚಿವರು ದೆಹಲಿಯಲ್ಲಿ ಮೊಕಾಂ ಹೂಡಿದ್ದಾರೆ ಸಚಿವರಾದ ಕೆನ್ ರಾಜಣ್ಣ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಜಿ ಪರಮೇಶ್ವರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ ಎಸ್ ಬೋಸರಾಜು ಆರ್ಬಿ ತಿಮ್ಮಾಪುರ ಸುಧಾಕರ್ ಸೇರಿದಂತೆ ಎಲ್ಲ ಸಚಿವರುಗಳು ಕೂಡ ಬೆಳ್ ಬೆಳಿಗ್ಗೆನೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನವದೆಹಲಿಗೆ ವಿಮಾನವನ್ನು ಹತ್ತಿದ್ರು ಇಪ್ಪತ್ತೆಂಟು ಸಚಿವರನ್ನು ದೆಹಲಿಗೆ ಕರೆಸಿ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲಾಗ್ತಾ ಇದೆ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಸುದ್ದಿ ಸಂಸ್ಥೆಯೋದಕ್ಕೆ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಸರಿಯಾದ ಅಭ್ಯರ್ಥಿಗಳನ್ನು ಗುರುತಿಸುವುದು ರಾಮ ಮಂದಿರ ಸಮಸ್ಯೆ ಎದುರಿಸಲು ಮಾರ್ಗಗಳನ್ನು ಕಂಡುಕೊಳ್ಳುವುದು ಅದು ಕರ್ನಾಟಕದಲ್ಲಿ ಪಕ್ಷದ ಚುನಾವಣಾ ಭವಿಷ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರದಂತೆ ನೋಡಿಕೊಳ್ಳುವುದು ಸಭೆಯ ಪ್ರಮುಖ ಅಂಶಗಳಾಗಿವೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಮತ್ತಿತರ ಹಲವರು ಕಲ್ಯಾಣ ಯೋಜನೆಗಳನ್ನು ಪ್ರಚಾರ ಮಾಡಲು ಮಂತ್ರಿಗಳಿಗೆ ಸೂಚಿಸಲಾಗ್ತಾ ಇದೆ ಐದು ಗ್ಯಾರಂಟಿಗಳೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪ್ರಮುಖ ಶಕ್ತಿ ಇದು ಬೇರೆ ಯಾವುದೇ ರಾಜ್ಯಗಳಲ್ಲೂ ಜಾರಿಗೆ ತಂದಿಲ್ಲ ರಾಮ ಮಂದಿರಕ್ಕೆ ಚರ್ಚೆಗೆ ಬರಬಹುದಾದರೂ ಪಕ್ಷವು ಅದರ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದಿಲ್ಲದೆ ಕಾಂಗ್ರೆಸ್ ನಾಯಕರು ತಿಳಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಲ್ವರು ಶಂಕರಾಚಾರ್ಯರು ಹಾಜರಾಗದಿರುವ ಹಿನ್ನೆಲೆಯಲ್ಲಿ ಹಿಂದೂ ಸಮುದಾಯವೇ ವಿಭಜನೆಗೊಂಡಿರುವುದರಿಂದ ರಾಮ ಮಂದಿರದ ವಿಚಾರದ ಬಗ್ಗೆ ಹೆಚ್ಚು ಯೋಚಿಸುತ್ತಿಲ್ಲ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿವೆ ಇನ್ನು ಕರ್ನಾಟಕದಲ್ಲಿ ಮೂವರು ಮುಖ್ಯಮಂತ್ರಿಗಳನ್ನು ನೇಮಿಸಬೇಕೆಂಬ ಕೆಲವು ಸಚಿವರ ಬೇಡಿಕೆ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಚುನಾವಣೆ ಮುಗಿಯುವವರೆಗೂ ವಿಷಯ ಸತ್ಯಕ್ಕೆ ಪ್ರಸ್ತಾಪಿಸಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಮೂಲಗಳ ಮಾಹಿತಿ ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಡಬಲ್ ಡಿಜಿಟ್ ಬರಬೇಕು ಡಬಲ್ ಡಿಜಿಟ್ ಅಂದರೆ ಒಂದು ಸೊನ್ನೆ ಹತ್ತು ಸ್ಥಾನ ಅಲ್ಲ ಅದು ಎರಡು ಸೊನ್ನೆ ಆಗಬೇಕು ಕನಿಷ್ಠ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲೇಬೇಕು ಅನ್ನೋ ಅಚಲ ನಿರ್ಧಾರವನ್ನು ಶಪಥವನ್ನು ಸಂಕಲ್ಪವನ್ನು ಕಾಂಗ್ರೆಸ್ ಮಾಡಿದೆ ಬಟ್ ಜನ ಯಾವ ರೀತಿ ಕೈ ಹಿಡಿತಾರೆ ನೋಡಬೇಕು ಎಸ್ ಹೈಕಮಾಂಡ್ ಬುಲಾವು ನೇರವಾಗಿ ಎಲ್ಲಾ ಇಪ್ಪತ್ತೆಂಟು ಸಚಿವರುಗಳು ಬರಬೇಕು ಅಂತ ಯಾಕಂದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಉಸ್ತುವಾರಿಯನ್ನು ನೇಮಿಸಲಾಗಿದೆ ಮುಖ್ಯವಾದ ಅಜೆಂಡಾ ರಾಮ ಮಂದಿರ ವಿಚಾರವನ್ನ ಅತಿ ದೊಡ್ಡ ಅಸ್ತ್ರವಾಗಿ ಬಿಜೆಪಿ ಬಳಸ್ಕೊತಿದೆ ಅದಕ್ಕೆ ಪ್ರತಿ ಅಸ್ತ್ರವಾಗಿ ಏನನ್ನ ಮಾಡಬೇಕು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರ ಮನೆ ಬಾಗಿಲಿಗೆ ಮನಸ್ಸನ್ನು ಮುಟ್ಟುತ್ತಿದ್ಯಾ ತಿಳ್ಕೋಬೇಕು ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಸಿಗ್ತಿದ್ಯಾ ಅನ್ನೋ ನೋಡ್ಕೋಬೇಕು ಕಾಳಸಂತಲ್ಲಿ ಯಾವನ ದಗಾಲ್ ಕೋರರು ದೋಚ್ಕೊಂಡು ದುಡ್ಡು ಹೊಡೆದ್ಬಿಟ್ಟು ಜನಕ್ಕೆ ಸಿಕ್ಕಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಎಲ್ಲ ಹೋಗ್ಬಿಟ್ಟು ದಲ್ಲಾಳಿಗಳ ಕೈ ಸೇರ್ಕೊಬಿಟ್ರೆ ಅದನ್ನೆಲ್ಲ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಸಚಿವರುಗಳದು ನಿಮ್ಮ ನಿಮ್ಮ ಕ್ಷೇತ್ರದ ಉಸ್ತುವಾರಿಯನ್ನು ನೀವೇ ಓದ್ಕೋಬೇಕು ಹಾಗೆ ರಿಸಲ್ಟ್ ವಿಚಾರದಲ್ಲಿ ಕೂಡ ಜೊತೆಗೆ ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಚರ್ಚೆ ಅನವಶ್ಯಕ ಅನ್ನೋ ಚರ್ಚೆಗಳು ಕೂಡ ಕೇಳ ಬರ್ತಾ ಇದೆ ಮಾತುಗಳು ಕೂಡ ಈಗ ನೋಡ್ಬೇಕು ಯಾವೆಲ್ಲ ಕ್ರಮವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಅಂತ ದೆಹಲಿಯಲ್ಲಿ ಅತಿ ಉನ್ನತ ಸಭೆ ನಡೆದಿದೆ ಕರ್ನಾಟಕ ರಾಜ್ಯ ಸಚಿವರುಗಳದು